ಆಜಾದಿಕ ಅಮೃತ್ ಮಹೋತ್ಸವ ಅಡಿಯಲ್ಲಿ ಸೆಪ್ಟೆಂಬರ್ 16 9 ದಿನಗಳ ಕಾಲ ದಸರಾ ಯುವ ಸಂಭ್ರಮ ನಡೆಯಲಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2022 ಅಂಗವಾಗಿ ಯುವ ಸಂಭ್ರಮ ಕಾರ್ಯಕ್ರಮ ಕುರಿತು ಇಂದು ಸುದ್ದಿಗೋಷ್ಠಿ ನಡೆಸಿ ಕಾರ್ಯಕ್ರಮದ ಉಸ್ತುವಾರಿ ಮೈಸೂರು SP ಆರ್ ಚೇತನ್ ರವರು ಯುವ ಸಂಭ್ರಮ ಪೋಸ್ಟರ್ ಬಿಡುಗಡೆಗೊಳಿಸಿ ಮಾಹಿತಿ ನೀಡಿದರು. ರಾಮ್, ನಾವು ಏನು ಕೇಳಿದ್ರು ನೀವು ಏನು ಕೇಳಿದ್ರು ನಾನು ಹೇಳಲ್ಲ ಅಂತ ಗೊತ್ತಾಗ್ಬಿಟ್ಟಿದ್ದೀನಿ ರಾಮ್. ಎಲ್ಲಾರನ್ನೂ ನಿಮ್ಮಕ್ಕೆ ನಿಮ್ಮಂತವ್ರನ್ನೆಲ್ಲ ಸಜೆಷನ್ ತಗೊಂಡು ಮಾಡಿದ್ವಿ. ಯಾಕೆಂತಂದ್ರೆ ಈಗ ಉದ್ಯೋಗ ನಿರುದ್ಯೋಗ ಹೆಚ್ಚಿದೆ, ಯಾಕಂತಂದಷ್ಟು ಟಾಪಿಕ್ಗಳೆಲ್ಲ ಮಾಡಬೇಕು ಅಂತ. ಬಟ್ ಇಲ್ಲಿರೋದು ನೋಡಿದ್ರೆ ಬರೀ ಒಂದ್ ಸೈಡ್ ಪಾರ್ಟ್ ಅಲ್ಲ. ಈಗ ನೀವೊಂದು ಟಾಪಿಕ್ ಕೇಳಿದ್ರೆ ಅದನ್ನ ಮುಂದಿನ ವರ್ಷಗಳಲ್ಲಿ ಕನ್ಸಿಡರ್ ಮಾಡ್ತೀವಿ. ನಾವು ಹೇಳೋದಕ್ಕಿಂತ ಯೂತ್ ಎಲ್ಲ ಬರ್ತದೆ ಅಲ್ಲ, ಬಂದ್ರೆ ಅದಕ್ಕೆ ಅವಕಾಶ ಇದೆ. ನಾವು ಈಗೇನು ನಾವು ಏನೇ ಪ್ರಾಬ್ಲಮ್ ಕಾಲೇಜ್ನಲ್ಲೆಲ್ಲ ಮಾತಾಡಿದಾಗ ಅವ್ರುಗಳು ಈ ಟಾಪಿಕ್ ಚೆನ್ನಾಗಿರುತ್ತೆ ಸರ್ ಅಂತ ಕೊಟ್ರು. ಕೆಲವರು ಹಾಗೆ ತಮ್ಮ ಮಾಧ್ಯಮ ಮಿತ್ರರು ಕೂಡ ಈ ಟಾಪಿಕ್ ಚೆನ್ನಾಗಿದೆ, ನೀವು ಈ ವರ್ಷ ಹೇಳಿದ್ರೆ ಅದನ್ನ ಮುಂದುವರಿಸಿ. ಇದರಲ್ಲಿ ಯಾರು ತಂಡಗಳು ಪಾರ್ಟಿಸಿಪೇಟ್ ಮಾಡಿದರೆ ಇವ್ರಿಗೆ ನಾವು ಆನರರಿಯನ್ ಕೊಡ್ತೀವಿ. ಅವ್ರು ಯಾರು ಒಬ್ಬೊಬ್ರು ಪಾರ್ಟಿಸಿಪೇಟ್ಗೂ ಅವ್ರದೇ ಕಾಸ್ಟ್ಯೂಮ್ ಪ್ರೈಸಸ್, ಅವ್ರದ್ದು ಟ್ರಾವೆಲ್ ಅಲವೆನ್ಸ್ ಇವನ್ನೂ ಕೂಡ ಕೊಡ್ತೀವಿ. ಮತ್ತೆ ಇದರಲ್ಲಿ ಯಾರು ತಂಡಗಳು ಚೆನ್ನಾಗಿ ಮಾಡ್ತೀವಿ 18 ತಂಡಗಳನ್ನ ನಾವು ಸೆಲೆಕ್ಟ್ ಮಾಡ್ತೀವಿ. 18 ತಂಡಗಳನ್ನ ಯುವ ದಸರಾದಲ್ಲಿ ಫಸ್ಟ್ ಸ್ಲಾಟ್, ಅದು ತಮಗೆಲ್ಲ ಗೊತ್ತಿದೆ ವರ್ಷ ವರ್ಷ ನಡೆಯುತ್ತೆ, 6-6 ಫಸ್ಟ್ ಸ್ಲಾಟ್ ಅಲ್ಲಿ ಅವ್ರು ಮಾಡ್ತಾರೆ. ಆ ಟೈಮಲ್ಲಿ ಮತ್ತೆ ಆನರರಿಯನ್ನು ನಾವು ಕೊಡ್ತೀವಿ. ಅಲ್ಲ, ಇವತ್ತು ಇನಾಗ್ರೇಷನ್ ಅವ್ರಿಗೆ ನಾವು ಧನಂಜಯ ಅವ್ರಿಗೆ ನಾವು ಸ್ಪೆಷಲ್ ಇನ್ವೈಟ್ ಅಂತ ಕರೆದಿದ್ದೀವಿ ಅವ್ರನ್ನ ನಾವು. ಯಾಕಂದ್ರೆ ಲಾಸ್ಟ್ ತಮ್ಮೆಲ್ಲ ಗೊತ್ತಿದೆ 2-3 ವರ್ಷದಿಂದ ಗಣೇಶ್ ಅವ್ರು ಬಂದಿದ್ರು. ಹಾಗೆ ಪ್ರತಿ ವರ್ಷ ಯಾರು ಒಂದ್ ಸ್ವಲ್ಪ ನಮ್ಮ ಆರ್ಟಿಸ್ಟ್ ಹುಡುಗರುಗಳಿಗೆ ಕಲೆನಲ್ಲಿ ಒಂದು ಏನು ನೋಡಿ ಒಂದ್ ರೀತಿ ಇನ್ಸ್ಪೈರ್ ಆಗಂತಂದ್ರೆ ನಾವು ಕರ್ಸ್ತೇವೆ. ಮೊದಲನೇ ದಿನ ಮಾಡಿ ರವಿಪ್ರಸಾದ್ ಮೊದಲಿಗೆ ಟ್ರೈ ಮಾಡೋಣ. ನೀವು ಈಗ ಹೊಸದಾಗಿ ನೀವು ಒಂದು ಹೇಳ್ತಿದ್ದೀರಾ, ಸೊ ಐ ಥಿಂಕ್ ಸಮಥಿಂಗ್ ಹೌದು ಅನ್ನಿಸ್ತಾ ಇದೆ. ಅಲ್ಲ, ಅದು ಒಳ್ಳೆಯ ಸಜೆಷನ್ ಅದು. ಯಾಕಂದ್ರೆ ಪ್ರತಿದಿನ ಯಾರು ಬಂದು ಒಂದು 15 ಜನ ಟ್ರ್ಯಾಕ್ ಮಾಡ್ತೀವಿ, ಅನುಕೂಲ ಆಗ್ಬೋದು ಹುಡುಗರು. ಅಲ್ಲ, ಈ ಯುವ ಸಂಭ್ರಮದಲ್ಲಿ ಇದ್ರ ಜೊತೆಗೆ ಈ ಮಧ್ಯದಲ್ಲಿ ಒಂದೊಂದು 5-5 ಮಿನಿಟ್ಸ್ ನಾವು ರಿಗಾರ್ಡಿಂಗ್ ಏನು ಯೂತ್ ಗಳಿಗೆ ಒಂದು ಒಳ್ಳೆ ಮೆಸೇಜ್ ಗಳು ಕೊಡ್ಬೇಕು. ವೆದರ್ ಇದು ಸಾಕಷ್ಟು ನಾವು ಕೆಲವು ಒಂದು ಡಾಕ್ಟರ್ಸ್ ಗಳು ಕೂಡ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದೀವಿ. ಅದ್ರಲ್ಲಿ ಒಂದು ಫಸ್ಟ್ ಏಡ್ ಬಗ್ಗೆ ಯಾವ ಇದಾದಾಗ ಯಾವ ರೀತಿ ಫಸ್ಟ್ ಏಡ್ ಬಗ್ಗೆ ಒಂದಿದ್ದು ಕೆಲವು ಏನು ಯೂತ್ ಗಳಿಗೆ ಒಂದು ಒಳ್ಳೊಳ್ಳೆ ಮೆಸೇಜ್ ಗಳು ಕೊಡ್ಬೇಕು ಅವನ್ನ ನಾವು ಮಧ್ಯದಿಂದ ಕೊಡ್ತೀವಿ. ಅದು ಎಲ್ಲ ಸೈಬರ್ ಕ್ರೈಮ್ ಬಗ್ಗೆ ಇರ್ಬೋದು, ಅದು ಚಿಕ್ಕ ಚಿಕ್ಕದಾಗಿ ಮಧ್ಯದಲ್ಲಿ ಮಾಡ್ತೀವಿ. ಅದು ಮಾಡಿದ್ವಿ, ವಿಡಿಯೋಸ್ ಮಾಡಿದ್ರೆ ನಾವು ಅದಕ್ಕೆ ಸಂಬಂಧಪಟ್ಟ ಟಾಪಿಕ್ ಮಾತಾಡೋ ಒಂದು 2-3 ಮಿನಿಟ್ಸ್, ಯಾಕಂದ್ರೆ ಅದು ಬೇಜಾರಾಗಬಾರ್ದು. 3 ಮಿನಿಟ್ಸ್ ಮಧ್ಯದಲ್ಲಿ ಮಾತಾಡೋ ಅಂತವ್ರಿಗೆ ನಾವು ಅರೇಂಜ್ ಮಾಡ್ತೀವಿ. ಇಲ್ಲ, ನಿನ್ನೆ ತಾವು ಯಾರ ಮಾಧ್ಯಮ ಯಾರು ಮಾತಾಡಿದ್ರು ಫೋನಲ್ಲಿ, ನಿನ್ನೆ ನಂಜನಗೂಡಿನ ಒಂದು ಹಳ್ಳಿನಲ್ಲಿ ಯಾರೋ ಇಬ್ರು ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ರು ಅಂತೇಳಿ ನಮ್ಗೆ ಪೊಲೀಸ್ನಲ್ಲಿ ಕರೆ ಬಂದಿದೆ. ಕರೆ ಬಂದಾಗ ಅವ್ರನ್ನ ಹೋಗಿ ನಾವು ಕರ್ಕೊಂಡ್ ಬಂದಿದೀವಿ, ಅವ್ರಿಗೆ ಇಂಟ್ರೋಗೇಷನ್ ಮಾಡ್ತಾ ಇದ್ವಿ. ಅವರು ಅಲ್ಲಿ ಏನು ಈಗ ನಮ್ಮ ತನಿಖೆಯಲ್ಲಿ ಕಂಡು ಬಂದಿದ್ದು ಅಥವಾ ಕ್ವಶನ್ ಅಲ್ಲಿ ಅವ್ರ ಕ್ವಶನ್ ಮಾಡ್ದ ಕಂಡು ಬಂದಿದ್ದು ಅಂದ್ರೆ ಅವರಲ್ಲಿ ಏನು ಅಲ್ದಾಡ್ಕೊಂಡು ಏನು ಕಸ ಪಸ ಸಿಗುತ್ತೆ ಅದನ್ನ ತಗೊಂಡೋಗಿ ಮಾರಾಟ ಅಂತ ಅನ್ನೋರು ಮಕ್ಕಳು ಕಂಡು ಅಲ್ಲ ಅನ್ನೋದು ನನಗೆ ಕಂಡು ಬಂದಿದೆ. ಅದಕ್ಕೆ ನಾವು ಸಾರ್ವಜನಿಕರಿಗೆ ಹೇಳೋದು, ಈ ರೀತಿ ಯಾರ ಅನುಮಾನಾಸ್ಪದ ಯಾರು ಕಂಡು ಬಂದ್ರೆ 112 ಫೋನ್ ಮಾಡಿ ಅಥವಾ ಪೊಲೀಸ್ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಿ. ಅಂತವ್ರ ಮೇಲೆ ಯಾವುದೇ ರೀತಿ ಅಲ್ಲೇ ಗಿಲೆ ಮಾಡ್ತಕ್ಕಂಥದ್ದು ಮಾಡಬೇಡಿ ಅಂತ ಕೂಡ ನಾವು ಅವ್ರಿಗೆ ಹೇಳ್ತಾ ಇದೀವಿ. ಮತ್ತು ಯಾವುದೇ ಮಕ್ಕಳ ಕಳೆದ ತಂಡ ಬಂದಿರೋದು ಆ ಥರದ್ದೆಲ್ಲ ಸುಳ್ಳು ವದಂತಿದೆ, ಅದನ್ನ ಯಾವ್ದು ನಂಬೇಡಿ ಅಂತ ಎಲ್ಲಿ ನಮ್ಮಲ್ಲಿ ಉಲ್ಲಡಿ ಪೊಲೀಸ್ ಸ್ಟೇಷನ್ ಇಲ್ಲ, ಅಲ್ಲೇ ಏನಾಗಿಲ್ಲ. ಅವ್ರನ್ನ ಕರ್ಕೊಂಡು ಊರ್ನವ್ರ ಅನುಮಾನ, ಯಾಕಂದ್ರೆ ಬೇರೆಯವ್ರು ಬಂದಾಗ ಊರ್ನವ್ರದು ಸಾಮಾನ್ಯ ಅಲ್ಲ, ಯಾರೋ ಊರ ವರ್ಪ ಬಂದಿದೆ ಅಂತ ಕ್ವಶನ್ ಮಾಡಿದರೆ ಆಮೇಲೆ ಪೊಲೀಸ್ನವ್ರಿಗೆ ಹೇಳಿದ್ರೆ ಪೊಲೀಸ್ನವರು ಕರ್ಕೊಂಡು ಬಂದಿದ್ದಾರೆ. ಈಗ ನನಗೆ ಮಾಹಿತಿ ಮಕ್ಳು ಇಲ್ಲ, ಮಕ್ಳು ಕಳ್ಳತನ ಆ ತರದ್ದು ಕಿಡ್ನಾಪಿಂಗ್ ಕೇಸ್ಗಳು ಯಾವ್ದು ಕಳೆದ 1 ವರ್ಷದಲ್ಲಿ ಮಕ್ಳನ್ನ ಈಗ ನೀವೇನಾಗಿದೆ
ಯಾವುದೇ ಮಕ್ಕಳು ಮಿಸ್ ಆದ್ರೆ 15 ವರ್ಷದೊಳಗಿನ ಮಕ್ಕಳು ಮಿಸ್ ಆದ್ರೆ ನಾವು ಅದನ್ನ 363 ಎಲ್ಲ ಕೇಸ್ ಮಾಡ್ತೀವಿ, ಅಂದ್ರೆ ಕಿಡ್ನಾಪಿಂಗ್ ಕೇಸ್ ಮಾಡ್ತೀವಿ. ಆದ್ರೆ ಟೆಕ್ನಿಕಲ್ ಆಗಿ ಮಕ್ಕಳನ್ನ ಕಳ್ಳರು ಬಂದು ಕರ್ಕೊಂಡು ಹೋಗಿರ್ತಕ್ಕಂತ ಯಾವುದೇ ಪ್ರಕರಣ ನಮ್ಮ ಮುಂದೆ ಆಗ್ತದೆ. ಮೈಸೂರು ರೂರಲ್ ಒಬ್ರು ಮಂಡ್ಯ ಡಿಸ್ಟಿಕ್ ನವರು, ಒಬ್ರು ಕೋಲಾರ ಡಿಸ್ಟಿಕ್ ನವರು. ಯಾರು ಸಿಕ್ಕಿರೋರು ಇಬ್ರು, ಯಾವ ಎಲ್ಲಿಯವರು ಅಂತ ಹೇಳಿದ್ರು, ಒಬ್ರು ಮಂಡ್ಯ ಡಿಸ್ಟಿಕ್ ನವರು, ಒಬ್ರು ಕೋಲಾರ ಡಿಸ್ಟಿಕ್ ನವರು. ಅದಂತೂ ಒಂದು ಎಲ್ಲಿ ನಮ್ಮ ಪ್ರಕರಣ ಕಂಡು ಬಂದಿದೆ, ಆಗ ಪೊಲೀಸ್ನವ್ರು ಹೋಗ್ತಿದ್ದಾರೆ, ತಹಸೀಲ್ದಾರ್ ಹೋಗ್ತಿದ್ದಾರೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನವ್ರು ಹೋಗ್ತಿದ್ದಾರೆ, ಏನು ಕಾರಣ ಅಂತ ಕೇಳ್ತಿದ್ದಾರೆ. ಆತರ ಬಹಿಷ್ಕಾರ ಹಾಕೋದು ಕಾನೂನಿನ ವಿರುದ್ಧ, ಆ ರೀತಿ ಮಾಡೋದಿಲ್ಲ ಅಂತಲೂ ಕೂಡ ತಿಳುವಳಿಕೆ ಹೇಳಿದ್ದಾರೆ. ಮತ್ತೆ ಅವರು ಅದೇ ರೀತಿ ಏನಾರ ಕಂಡು ಬಂದ್ರೆ ಅದ್ರ ಮೇಲೆ ಏನು ಕಾನೂನು ಕ್ರಮ ಮಾಡಬೇಕು ಅಂತ ಇಲ್ಲ. ಅದೇ ಆತರ ಕಂಡು ಬಂದ್ರೆ ನಾವು ಅವ್ರಿಗೆ ಎಲ್ಲ ಆಫೀಸರ್ಸ್ ಗಳು ವಿಸಿಟ್ ಮಾಡಿ ಇದು ಮಾಡ್ತಾ ಇದ್ದಾರೆ, ತಿಳುವಳಿಕೆ ಕೊಡ್ತಿದ್ದಾರೆ. ಮತ್ತೆ ಆತರದ ಏನಾರ ಅದು ಕಂಟಿನ್ಯೂ ಅಂದ್ರೆ ನಾವು ಕಾನೂನು ಕ್ರಮ ಕೂಡ ಕೈಗೊಳ್ಳೋದು.